ಒಬ್ಬರ ಲೈಫ್ ಅಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫ್ ಅಲ್ಲಿ ನಾವಿಲ್ಲ ಆಗ್ಲೇಬೇಕು ಅದೃಷ್ಟ ದೇವತೆ ಯಾವಾಗ್ಲೂ ಒಂದ್ಸಲ ತೋರ್ಸ್ತಾಳಂತೆ ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೆ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕಂತೆ ನನ್ನ ಕನ್ನಡ ತಾಯಿಗೆ ನಾನು ಚಿರರುಳಿ ಅದೃಷ್ಟ ದೇವತೆ ದಿ ಬಾಸ್ ಹೇಳಿದ್ರಲ್ಲಿ ತಪ್ಪೇನಿದೆ ನಮಸ್ಕಾರ ಕನ್ನಡ ವನ್ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಬಾಯ್ಕಾಟ್ 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 ಇದು ನಮ್ಮ ದೇಶದಲ್ಲಿ ಇತ್ತೀಚಿನ ಏಳೆಂಟು ವರ್ಷಗಳಿಂದ ಬಹು ಬೇಡಿಕೆ ಪಡ್ಕೊಂಡಿರುವ ಪದ ಈ ಒಂದು ಪದ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ಅಥಿರಥ ಮಹಾರಥರನ್ನೇ ಮೂಲೆ ಗುಂಪು ಮಾಡಿದೆ ಇದೀಗ ಆ ಒಂದು ಪದ ನಮ್ಮ ಕನ್ನಡದ ಚಲನಚಿತ್ರರಂಗಕ್ಕೂ ಬಂದಿದೆ ಅದು ಕರ್ನಾಟಕದ ಮಟ್ಟಿಗೆ ದೊಡ್ಡ ಬ್ರ್ಯಾಂಡ್ ಆಗಿರುವ ಡಿ ಬಾಸ್ ದರ್ಶನ್ ಅವರನ್ನ ಬಾಯ್ಕಾಟ್ ಮಾಡುವಷ್ಟರ ಮಟ್ಟಿಗೆ ಈ ಕೋಮುವಾದಿಗಳ ಹಣೆ ಬರಹವೇ ಇಷ್ಟು ಅವರಿಗೆ ಯಾರು ಬೆಳೆಯೋದು ಬೇಕಾಗಿಲ್ಲ ಖಾಕಿ ಚಡ್ಡಿ ಹಾಕೊಂಡು ಕೋಲನ್ನ ನೆಲಕ್ಕೆ ಕುಟ್ಕೊಂಡಿದ್ ಬಿಟ್ರೆ ಸಾಕು ಅವರೇ ಇವರ ಪಾಲಿಗೆ ದೊಡ್ಡ ಹೀರೋ ಆಗಿ ಬಿಡ್ತಾರೆ ಇಂಥವರಿಗೆ ಕರುನಾಡಿನ ಹೆಮ್ಮೆಯಾಗಿರುವ ದರ್ಶನ್ ಅಂದ್ರೇನು ಅವರ ಗತ್ತೇನು ತಾಕತ್ತೇನು ಅನ್ನೋದ್ರ ಅರಿವು ಖಂಡಿತ ಇರೋದಿಲ್ಲ ಇದಿದ್ರೆ ಡಿ ಬಾಸ್ ಅವರ ಸಿನಿಮಾವನ್ನೇ ಬಾಯ್ಕಾಟ್ ಮಾಡುವಷ್ಟರ ಧೈರ್ಯ ಅದೆಲ್ಲಿಂದ ಬರ್ತಿತ್ತು ಮನುವಾದಿಗಳು ಬಾಯ್ಕಾಟ್ ಮಾಡಿದ ಯಾವ ಸಿನಿಮಾ ಕೂಡ ಸೋತಿಲ್ಲ ಅದರಲ್ಲೂ ಬಾಸ್ ಅವರ ಕ್ರಾಂತಿ ಸಿನಿಮಾ ಅಂತೂ ಸೋಲೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಬೇರೆ ಮಾತು ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ ಡಿಬಾಸ್ಗೆ ಕೆಲವೊಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗ್ಲೇ ಬಾಯ್ಕಾಟ್ ಮಾಡಿವೆ ಇದರಿಂದ ಆ ಮಾಧ್ಯಮಗಳಿಗೆ ನಷ್ಟವಾಗಿದೆಯೇ ಹೊರತು ಬಾಕ್ಸ್ ಆಫೀಸ್ ಬಾಸ್ ಆಗಿರುವ ದರ್ಶನ್ ಅವರ ಪಾಪ್ಯುಲಾರಿಟಿಯನ್ನ ಕಿಂಚತೂ ಕಡಿಮೆ ಮಾಡೋದಿಕ್ಕಾಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ಹಣಕ್ಕಾಗಿ ಸಿಕ್ಕ ಸಿಕ್ಕವರಿಗೆ ಬಕೆಟ್ ಹಿಡಿದು ನೇರ ನುಡಿಯ ದರ್ಶನ್ ಅವರನ್ನ ಬ್ಯಾನ್ ಮಾಡುವಷ್ಟು ಭಂಡತನ ತೋರಿಸುವ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನ ವಿಚಾರಿಸಿಕೊಳ್ಳಬೇಕಾದು ಡಿ ಬಾಸ್ ಅಭಿಮಾನಿಗಳ ಕರ್ತವ್ಯವಾಗ್ಬೇಕು ಇನ್ನು ನಟ ದರ್ಶನ್ ಅವರನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಾಯ್ಕಾಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಚಾನೆಲ್ಗಳಿಗೆ ಮಾತನಾಡ್ತಿದ್ದ ಬಾಸ್ ಬಿಡುಗಡೆಗೆ ಸಿದ್ಧವಾಗಿ ನಿಂತಿರುವ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಮಾಡ್ಕೊಳ್ತಿದ್ರು ಹೀಗೆ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಡಿಬಾಸ್ ನೀಡಿದ ಒಂದು ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಪರವಿರೋಧ ಚರ್ಚೆಗೆ ಗ್ರಾಸವಾಗಿದೆ ಡಿಬಾಸ್ ಹೇಳಿಕೆಯನ್ನ ವಿರೋಧ ಮಾಡ್ತಿರುವವರು ಬೇರೆ ಯಾರೂ ಅಲ್ಲ ಅವರೆಲ್ಲ ಕೋಮುವಾದವನ್ನ ದ್ವೇಷವನ್ನೇ ತಮ್ಮ ಅಸ್ತಿತ್ವವನ್ನಾಗಿಸಿದ ಮಾತೆತ್ತಿದ್ರೆ ಸಂಸ್ಕಾರ ಸಂಸ್ಕೃತಿಯ ಪಾಠ ಮಾಡುವ ಇನ್ನೊಬ್ಬರ ಮನೆಗೆ ಬೆಂಕಿ ಇಡುವುದನ್ನೇ ಕಾಯಕ ಮಾಡಿರುವ ಸಂಘಟನೆಗಳ ನಿರುದ್ಯೋಗಿ ಪುಂಡರು ಲೈಫ್ ಅಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರು ಲೈಫ್ ನಾವೆಲ್ಲೇಬೇಕು ಆ ಕಡೆ ಎಲ್ಲರೂ ಈಗ ಎಲ್ಲಾ ಎಕ್ಸ್ಪ್ರೇಷನ್ ನಾನು ಹೇಳ್ಕೊಡ್ತೀನಿ ಅದೃಷ್ಟ ದೇವತೆ ಯಾವ್ದು ಒಂದ್ಸಲ ದೋರ್ತಾಡ್ತಾಳೆ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚ ಮನೇಲಿ ಬೆಟ್ರಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕಂತೆ ಬಟ್ಟೆ ಮನೆ ಹೋಗ್ತಾಳೆ ಹ್ಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಷ್ಟಕ್ಕೂ ಡಿ ಬಾಸ್ ಬಾಯ್ಕಾಟ್ ಮಾಡಿಕೊಳ್ಳುವಂತಹ ಮಹಾ ಅಪರಾಧ ಏನ್ ಮಾಡಿದ್ದಾರೆ ಅದೃಷ್ಟ ದೇವತೆ ಬಾಗಿಲನ್ನ ತಟ್ಟೋದು ಅತಿ ಅಪರೂಪ ಅಂತಹ ಸಮಯದಲ್ಲಿ ಬಾಗಿಲು ತೆಗೆದು ಆಕೆಯನ್ನ ಹಿಡಿದು ರೂಮ್ ನಲ್ಲಿ ಕೂರಿಸ್ಕೊಂಡು ಬಿಡಬೇಕು ಅಂತ ಹೇಳಿದ್ದಾರೆಷ್ಟೇ ಇದ್ರಲ್ಲಿ ವಿರೋಧಿಸುವಂತದ್ದೇನಿದೆ ಇದೆಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಬ್ನೂ ಆಡುವಂತಹ ಮಾತು ಇಲ್ಲಿ ಮಗನಾದವನು ತಾಯಿ ತಂದೆಗೆ ತಮಾಷೆ ಮಾಡ್ತಾನೆ ಹೆತ್ತವರು ಮಕ್ಕಳೊಂದಿಗೆ ಹುಡುಗಾಟವಾಡ್ತಾರೆ ಅಷ್ಟಕ್ಕೂ ದರ್ಶನ್ ಅವರ ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಮಾತುಗಳಲ್ಲಿ ಅದೃಷ್ಟ ದೇವತೆಯ ಕುರಿತು ಆಪ್ತತೆ ವ್ಯಕ್ತವಾಗಿದೆಯೇ ಹೊರತು ಯಾವುದೇ ರೀತಿಯ ಕುಹಕ ಅವಹೇಳನ ಕಂಡು ಬರೋದಿಲ್ಲ ಆದ್ರೆ ಮಾಡ್ಲಿಕ್ಕೆ ಅಂತ ಒಂದು ಉದ್ಯೋಗವಿಲ್ಲದ ನಿರುದ್ಯೋಗಿ ಮನುವಾದಿ ಪುಂಡರು ಇದೇ ಒಂದು ಹೇಳಿಕೆಯನ್ನ ಹಿಡ್ಕೊಂಡು ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನ ಬಾಯ್ಕಾಟ್ ಮಾಡಲು ಕರೆ ನೀಡಿದ್ದಾರೆ ಎಲ್ರಿಗೂ ಈಗ ಎಲ್ಲಾ ಎಕ್ಸ್ಪು ನಾನು ಹೇಳ್ಕೊಡ್ತೀನಿ ಅದೃಷ್ಟ ದೇವತೆ ಯಾವಾಗಲೂ ಒಂದ್ಸಲ ದೋರ್ ತರ್ತಾಳಂತೆ ಅವ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚು ಮನೇಲಿ ಬೆಡ್ ರೂಮ್ ಕೂರಿಸ್ಕೊಂಡ್ಬರ್ಬೇಕಂತೆ ನೀ ಬಟ್ಟೆ ಕೊಟ್ಟಿರತ್ತ ಮನೆಗೆ ಹೋಗ್ತಾಳೆ ಅಸಲಿ ವಿಷಯ ಏನಂದ್ರೆ ಈ ಸಂಘ ಪರಿವಾರದ ನಿರುದ್ಯೋಗಿಗಳಿಗೆ ದರ್ಶನ್ ಅಂದ್ರೆ ಆಗಿ ಬರೋದಿಲ್ಲ ಯಾಕಂದ್ರೆ ದರ್ಶನ್ ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಡಿ ಬಾಸ್ ಅಂದ್ರೆ ತೀರಾ ಕಷ್ಟಪಟ್ಟು ಬೆಳೆದ ವ್ಯಕ್ತಿ ರೀ ಪಾಪ ಅವರಿಗೆ ಯಾವ ಗಾಡ್ ಫಾದರ್ ಕೂಡ ಇಲ್ಲ ಅಷ್ಟೇ ಯಾಕೆ ಸ್ವಂತ ಅಪ್ಪನೇ ಚಿತ್ರರಂಗದಲ್ಲಿದ್ರು ಅವರ ಹೆಸರನ್ನ ಹೇಳಿಕೊಂಡು ಬಂದವರಲ್ಲ ದರ್ಶನ್ ತುಂಬಾ ಕಷ್ಟಪಟ್ಟು ಕಡಿಮೆ ಸಂಭಾವನೆಗೆ ನಟಿಸಿದ್ರು ಹಾಗೆ ಕಷ್ಟಪಟ್ಟು ನಟಿಸುತ್ತಲೇ ತನ್ನಲ್ಲಿದ್ದ ಕಲೆಯಿಂದಲೇ ಇಂದು ಕರ್ನಾಟಕದ ಆರಡಿ ಕಟ್ಔಟ್ ಆಗಿ ಬೆಳೆದು ನಿಂತಿದ್ದಾರೆ ಅದು ಎಷ್ಟು ಹವಾ ಕ್ರಿಯೇಟ್ ಮಾಡಿದ್ದಾರೆಂದ್ರೆ ದರ್ಶನ್ ಹೆಸರಿ ಇಲ್ಲದೆ ಕನ್ನಡ ಚಿತ್ರರಂಗದ ಇತಿಹಾಸ ಪೂರ್ತಿಯಾಗೋದೇ ಇಲ್ಲ ಇದೆಲ್ಲ ದರ್ಶನ್ಗೆ ಸಾಧ್ಯವಾಗಿದ್ದು ಅವರ ಕಠಿಣ ಪರಿಶ್ರಮದಿಂದ ಮಾತ್ರ ಆದ್ರೆ ಸದಾ ವಿಷ ಕಕ್ಕುವ ವಿಷ ಜಂತುಗಳು ಅಂತ ಕರೆಸಿಕೊಳ್ಳುವ ಈ ಮನುವಾದಿ ನಿರುದ್ಯೋಗಿ ಪುಂಡರಿಗೆ ಡಿಬೋಸ್ನಂತಹ ಪ್ರತಿಭಾನ್ವಿತ ಕಲಾವಿದರನ್ನ ಕಂಡ್ರೆ ಆಗೋದಿಲ್ಲ ನೋಡಿ ಅವರಿಗೇನಿದ್ರು ಖಾಕಿ ಚಡ್ಡಿ ಹಾಕ್ಬೇಕು ಕೈಯಲ್ಲೊಂದು ಕೋಲು ಹಿಡಿದು ನೆಲಕ್ಕೆ ಕುಟ್ಟಬೇಕು ಅವಶ್ಯಕತೆ ಬಿದ್ರೆ ದಲಿತ ಮುಸ್ಲಿಮರ ವಿರುದ್ಧ ಬೆಂಕಿ ಕಾರ್ಬೇಕು ಆದ್ರೆ ದರ್ಶನ್ ಅವರಿಗೆ ಈ ಯಾವ ಗುಣಗಳೂ ಇಲ್ಲ ಅವರೊಬ್ಬ ಸರ್ವಧರ್ಮ ಪ್ರೇಮಿ ಮತ್ತು ಯಾವ ಪಕ್ಷಕ್ಕೂ ಗುಲಾಮಗಿರಿ ಮಾಡಿದವರಲ್ಲ ಹೀಗಾಗಿ ದರ್ಶನ್ ಅವರ ಮಾನವೀಯ ಗುಣಗಳು ಮನುವಾದಿ ಪೀಡೆಗಳಿಗೆ ಹಿಡಿಸೋದಿಲ್ಲ ಅವರನ್ನ ಒಮ್ಮಿಯಾದ್ರೂ ಹಣಿಯಬೇಕೆಂದು ಕಾಯ್ತಿದ್ದವರಿಗೆ ಸಿಕ್ಕಿದ್ದು ದರ್ಶನ್ ಅವರ ಅದೃಷ್ಟ ದೇವತೆಯ ಹೇಳಿಕೆ ನಮ್ ಜೊತೆಲಿರೋನ್ನ ನಾವ್ ಚೆನ್ನಾಗಿ ನೋಡ್ಕೊಟ್ರೆ ಮೇಲ್ಗಡೆ ಇರೋ ನಮ್ಮ ಚೆನ್ನಾಗಿ ನೋಡ್ಕೊಳ್ತೇನೆ ಸಾಮಾಜಿಕ ಜಾಲತಾಣದಲ್ಲಿ ಡಿಬಾಸ್ ಮೇಲೆ ಮುಗಿಬಿದ್ದಿರುವ ಮನುವಾದಿ ಪೀಡೆಗಳು ದರ್ಶನ್ ಅವರನ್ನ ಬಾಯ್ ಬಂದಂತೆ ಬೈತಿದ್ದಾರೆ ದರ್ಶನ್ಗೆ ಊರ ಹಬ್ಬ ಅಂತೆ ಮಾರಿ ಹಬ್ಬ ಮಾಡ್ತಾರಂತೆ ಅವರನ್ನೇ ಬೆತ್ತಲು ಮಾಡ್ತಾರಂತೆ ದರ್ಶನ್ ಕ್ಷಮೆ ಕೇಳ್ಬೇಕಂತೆ ಇಲ್ದಿದ್ರೆ ಹಿಂದೂಗಳ ಶಕ್ತಿ ತೋರಿಸ್ತಾರಂತೆ ಹೀಗೆ ಮಾತನಾಡುವವರ ಹೆಸರುಗಳನ್ನೆಲ್ಲ ಗಮನಿಸಿದಾಗ ಅವರ ಹೆಸರಿನ ಮುಂದೆ ಅವರ ವಿಶ್ವಗುರುವಿನ ಹೆಸರು ಇದೆ ಇಂಥವ್ರೆಲ್ಲ ಸೇರಿ ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನ ಯಾರೂ ನೋಡಬಾರದು ಅಂತ ಬಾಯ್ಕಾಟ್ ಕ್ರಾಂತಿ ಹ್ಯಾಶ್ ಟ್ಯಾಗ್ ಬರೆದುಕೊಳ್ತಿದ್ದಾರೆ ಆದ್ರೆ ಬಾಸ್ ಶಕ್ತಿ ಏನು ಅನ್ನೋದು ಈ ಮನುವಾದಿ ನಿರುದ್ಯೋಗಿಗಳಿಗೆ ಏನ್ ಗೊತ್ತು ಅವರು ತಮ್ಮ ಅಭಿಮಾನಿಗಳಿಗೆ ಒಂದೇ ಒಂದು ಕರೆ ಕೊಟ್ರೆ ಸಾಕು ಅವರು ತನ್ನ ಅಂಗಡಿ ಬಾಗಿಲನ್ನ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗಿ ಬರಬಹುದು ಡಿ ಬಾಸ್ ಕರೆ ಕೊಡೋದ್ಯಾಕೆ ಗೆ ಯಾರೋ ನೋವು ಕೊಡ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಅವರಿಗಾಗಿ ಪ್ರಾಣ ಕೊಡ್ಲಿಕ್ಕೆ ತಯಾರಿರೋ ಕೋಟ್ಯಾಂತರ ಅಭಿಮಾನಿಗಳು ಮುಂದೆ ಬಂದು ಈ ನಕಲಿ ದೇಶಭಕ್ತರ ಬಾಗಿಲನ್ನ ಬಂದ್ ಮಾಡಿಸುವ ಶಕ್ತಿ ಮತ್ತು ಅಭಿಮಾನ ಇಲ್ಲಿದೆ ಅದಕ್ಕೆ ದರ್ಶನ್ ಅವರನ್ನ ಕೆಣಕ್ಬೇಡಿ ಕೆಣಕಿ ಸರ್ವನಾಶ ಆಗ್ಬೇಡಿ ಯಾಕಂದ್ರೆ ಡಿ ಬಾಸ್ ಸರ್ವಕಾಲಕ್ಕೂ ನಮ್ಮ ಕರ್ನಾಟಕದ ಮೇರು ಪರ್ವತವಾಗಿಯೇ ಗುರುತಿಸಿಕೊಳ್ತಾರೆ ಮತ್ತು ಹಿಪೋಕ್ರಸಿಯನ್ನ ದರ್ಶನ್ ಅಭಿಮಾನಿಗಳು ಯೋಚಿಸಬೇಕು ದರ್ಶನ್ ಅವರನ್ನ ಬ್ಯಾನ್ ಮಾಡಿದ ಮಾಧ್ಯಮಗಳು ನಿಮ್ಮ ಮನೆಯಲ್ಲಿರಬೇಕಾ ಅವರಿಂದ ನಿಮಗೆ ಆಗ್ತಿರುವ ಲಾಭವಾದ್ರೂ ಏನು ಅವರದ್ದು ಯಾವಾಗ್ಲೂ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ಚೋದೇ ಕೆಲಸ ಅಲ್ವಾ ಇನ್ನು ಅಂತಹ ಮಾಧ್ಯಮಗಳನ್ನ ನಿಯಂತ್ರಿಸೋದು ನಕಲಿ ದೇಶಭಕ್ತರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇದೀಗ ಅದೇ ಮನುವಾದಿ ಗುಲಾಮರು ಡಿಬಾಸ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ರಾಂತಿ ಸಿನಿಮಾವನ್ನ ಬಾಯ್ಕಾಟ್ ಮಾಡಿದ್ದಾರೆ ಅವರ ಈ ಕುತಂತ್ರವನ್ನ ಡಿಬಾಸ್ ಅಭಿಮಾನಿಗಳು ಸೋಲಿಸ್ಬೇಕು ಡಿಬಾಸ್ ಅಭಿಮಾನಿಗಳಷ್ಟೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ಮುಂದೆ ಬಂದು ದರ್ಶನ್ ಬೆಂಬಲಕ್ಕೆ ನಿಲ್ಬೇಕು ಯಾಕಂದ್ರೆ ತೀರಾ ಬಡತನದಿಂದ ಬೆಳೆದು ಬಂದ ಹಿಂದುಳಿದ ವರ್ಗದ ವ್ಯಕ್ತಿಗಳ ಸಾಧನೆಯನ್ನ ಮನುವಾದಿಗಳು ಸಹಿಸಿಕೊಂಡ ಇತಿಹಾಸವೇ ಇಲ್ಲ ಹೀಗಾಗಿ ಕನ್ನಡಿಗರು ಅಂತಹ ಸಮಾಜ ಒಡೆಯುವ ಸಂಘಟನೆಗಳಿಂದ ಅಂತರ ಕಾಯ್ದುಕೊಂಡು ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನ ಯಶಸ್ವಿಗೊಳಿಸಬೇಕು ಡಿ ಬಾಸ್ ಸ್ಟಾರ್ ಮುಂದೆ ಮನುವಾದಿಗಳ ಬಾಯ್ಕಾಟ್ ಟುಸ್ ಪಟಾಕಿ ಆಗುತ್ತೆ ಅನ್ನೋದನ್ನ ಸಾಬೀತು ಪಡಿಸ್ಬೇಕು ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ ಒಬ್ಬರಲ್ಲಿ ಇನ್ನೊಬ್ಬರೇ ಅದೃಷ್ಟ ದೇವತೆ ಯಾವ್ದು ದೋರ್ತಾರೆ ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚು ಮನೇಲಿ ಬಟ್ಟೆ ಮೇಲೆ ಕೂಡಿಸ್ಕೊಂಡ್ಬಿಡ್ಬೇಕಂತ ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ